ಪಾಕಂಡಿ ಗಂಡ ಮಾನಗೇಡಿ ಮಾವ ಇಬ್ಬರು ಸೇರಿ ನನ್ನ ಬದುಕನ್ನೇ ಹಾಳು ಮಾಡಿದ್ರು ಅಂತ ಅಂದ್ಕೊಂಡು ಕೂತಿರೋ ಹೆಣ್ಣು ಮಗಳ ಕೈಲಿ ಪುಟ್ಟ ಮಗು ಇದೆ. ಅದು ಹುಟ್ಟಿದಾಗಿಲಿಂದಲೂ ಅಪ್ಪನ ಪ್ರೀತಿಯನ್ನ ನೋಡೇ ಇಲ್ಲ. ಗಂಡ ಬೇಡ ಅನ್ನೋ ಹಾಗಿದ್ರೆ ಈಕೆ ಮಗುವಿನ ತಾಯಾಗ್ತಾ ಇಲ್ಲ. ಹೀಗೆ ಕಂಕಳಲ್ಲಿ ಕೂಸನ್ನಿಟ್ಕೊಂಡು ನ್ಯಾಯಕ್ಕಾಗಿ ಬೀದಿಗಿಳಿತಾ ಇಲ್ಲ. ಅಷ್ಟಕ್ಕೂ ಆಕೆ ಈ ಮದುವೆಯನ್ನ ಮುರ್ಕೋಬೇಕು ಅಂತ ಅಂದ್ಕೊಂಡಿದ್ರೆ 3 ವರ್ಷಗಳ ಹಿಂದೆ ಮನೆ ಬಿಟ್ಟಾಗಲೇ ಮೀಡಿಯಾದ ಮುಂದೆ ಬಂದು ನಿಂತು ತನ್ನ ಮಾವನ ಬಗ್ಗೆ ಆರೋಪಿಸ್ತಾ ಇತ್ತು. ಆದರೆ ಆಕೆ ಇಷ್ಟು ದಿನ ಸುಮ್ಮನಿದ್ದಕ್ಕೆ ಕಾರಣ ಗಂಡ. ಅವಳಿಗೆ ಗಂಡನ ಜೊತೆ ಸಂಸಾರ ಮಾಡಬೇಕು ಅನ್ನೋದಿತ್ತು. ತನ್ನ ಮಗುವಿಗೆ ತಂದೆ ಬೇಕು ಅನ್ನೋದಿತ್ತು. ಬೇರೆ ಮನೆ ಮಾಡಿಕೊಂಡು ನಮ್ಮ ಪಾಡಿಗೆ ನಾವಿರೋ ಹಾಗಾಗತ್ತೆ ಅಂತ ಕಾಯ್ತಾ ಇದ್ಲು. ಅಷ್ಟರಲ್ಲಿ ಆಗಿದ್ದೇ ಬೇರೆ. ಇವನು ಕಿಲಾಡಿ ಗಂಡ. ಮೊದಲು ಮದುವೆ ಆಗಿಲ್ಲ ಅಂತಾನೇ ಸಾಧಿಸಿದ್ದ. ಆದರೆ ಯಾವಾಗ ಈ ಲೆಟರ್ ಮುಂದಿಟ್ಟರೋ ಆಗಲೇ ಇವನ ಪ್ರಸಾದ ಒಣಗಿದ್ದು, ಮುಖದ ಬಣ್ಣ ಬದಲಾಗಿದ್ದು. ಹೆಂಗ್ ಮದುವೆ ಆಗಿದೆ ಸರ್? 3 ವರ್ಷ ತನಕ ಕಾದಿದ್ದೀನಿ ಅವ್ರ ಮನೆ ಬಾಗಿಲಕ್ಕೆ ಹೋಗಿ. ಸರ್ ಇವಾಗ ಹೇಳ್ತಾ ಇದ್ದೀರಲ್ಲ ಪಾಪು, ಸರ್ ಪಾಪು ನಂದೆ ತಾನೆ, ಪಾಪು ನಂದೆ ತಾನೆ. ಎತ್ಕೊಳಕ್ ಒಂದಿನ ಕೊಟ್ಟಿದಾರಾ? ಮೀಡಿಯಾ ಎಲ್ಲ ಕರ್ಕೊಂಡ್ ಬರಂತದೇನಿತ್ತವರು ನೆನ್ನೆ ಒಂಥರ ಇದ್ರು ಅವ್ರಂಗೇನೆ ನಾವು. ಅರೆ ಇಸ್ಕಿ, ಅವಳಲ್ಲೆಂಥ ಬದಲಾವಣೆಯನ್ನ ಕಂಡ್ಯಪ್ಪ ತಂದೆ. ಇವನು ಮಾತ್ರ ಮೊದಲನೇ ಹೆಂಡತಿ ಬದುಕಿರೋವಾಗ್ಲೇ ಆಕೆಗೆ ಡಿವೋರ್ಸ್ ಕೊಡದೆ ಎರಡನೇ ಮದುವೆ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅದನ್ನ ಸಮರ್ಥಿಸ್ಕೊಳ್ತಾ ಇದ್ದಾನೆ ಬೇರೆ. ಅಲ್ಲದೆ ಈಗ ಎರಡನೇ ಮದುವೆ ಆಗಿರೋದು ಗೊತ್ತಾಗಿ ಗಂಡನ ಮನೆಗೆ ಬಂದು ನ್ಯಾಯ ಕೇಳ್ತಾ ಇರೋ ಹೆಂಡತಿಗೆ ಹಣಕ್ಕಾಗಿ ಇಷ್ಟೆಲ್ಲ ಮಾಡಿದ್ದಾಳೆ ಅನ್ನುವಂಥ ಆರೋಪ ಬೇರೆ. ಆದಾಯ ಬರಬೇಕಲ್ಲ, ಆದಾಯಕ್ಕೆ ಕರೆಸಿರೋದು ಬಂದು ಸಂಸಾರ ಮಾಡಕ್ಕಲ್ಲ. ಅಯ್ಯಮ್ಮ 4 ವರ್ಷ ಮದುವೆ ಕೊಟ್ಟಿದ್ದಾರೆ ಸರ್, ಅವರು 1 ರೂಪಾಯಿ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಮಾಡಬಾರ್ದನ್ನ ಮಾಡಿದ ಮೇಲೂ ಹೆಂಡತಿದೆ ತಪ್ಪು ಅಂತ ಹೀಗೆ ವಾದಿಸುವಂತಹ ಗತ್ತು ಮಾತ್ರ ಈತನಿಗೆ ಕಡಿಮೆ ಇಲ್ಲ ನೋಡಿ. ಈ ಪುಣ್ಯಾತ್ಮನನ್ನ ವರ್ಸದ್ಲಲ್ಲ ಎರಡನೇ ಅವಳು. ಅವಳಿಗೆ ವಿಷಯ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಎಲ್ಲ ಗೊತ್ತಿದ್ದೇ ಹೆಂಗ್ ಪ್ಲಾನ್ ಮಾಡಿ ಆ ಮದುವೆ ಮಾಡಿದ್ದಾರೆ ಗೊತ್ತಾ?